ಇನ್ನು ಸ್ಮಶಾನದಂತಾಗಿರುವಂತಹ ಚೀನಾಗೆ ರೂಪಾಂತರಿ ವೈರಸ್ ಶಾಕ್ ಅನ್ನು ಕೊಟ್ಟಿದೆ ಡ್ರ್ಯಾಗನ್ ರಾಷ್ಟ್ರದಲ್ಲಿ ಚೀನಾದಲ್ಲಿ ಕೊರೋನಾ ಆರ್ಭಟಿಸ್ತಾ ಇದೆ ಚೀನಾದಲ್ಲಿ ಒಂದೇ ದಿನ 3 ಕೋಟಿ 70 ಲಕ್ಷ ಜನರಿಗೆ ಸೋಂಕು ತಗುಲಿದೆ ಡ್ರ್ಯಾಗನ್ ರಾಷ್ಟ್ರ ಚೀನಾದಲ್ಲಿ ಕೊರೋನಾ ತನ್ನ ಆರ್ಭಟವನ್ನು ಮುಂದುವರಿಸಿದೆ ಒಂದೇ ದಿನ 3 ಕೋಟಿ 70 ಲಕ್ಷ ಜನರಿಗೆ ಸೋಂಕು ತಗುಲಿದೆ ಚೀನಾದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಒಂದೇ ದಿನದಲ್ಲಿ ಸೋಂಕು ವಕ್ಕರಿಸಿಕೊಂಡಿದೆ ಕೇವಲ 20 ದಿನಗಳಲ್ಲಿ ಬರೋಬರಿ 25 ಕೋಟಿ ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ 2022 ರ ಜನವರಿಯಲ್ಲಿ ವಿಶ್ವದಾದ್ಯಂತ ಒಂದೇ ದಿನ 40 ಲಕ್ಷ ಕೇಸ್ ಕೂಡ ದಾಖಲಾಗಿತ್ತು 3 ವರ್ಷದಲ್ಲಿ ಎಲ್ಲಾ ದೇಶಗಳನ್ನು ಸೇರಿಸಿದ್ರೂ ಇಷ್ಟು ಕೇಸ್ ದಾಖಲಾಗಿಲ್ಲ ವಿಶ್ವದ ಒಂದು ದಿನ ಗರಿಷ್ಠ ಕೇಸ್ಗಿಂತ 10 ಪಟ್ಟು ಹೆಚ್ಚಳ ಆಗಿದೆ ಚೀನಾದ ಐಸಿಯು ಫುಲ್ ಆಗಿದೆ ಮೆಡಿಸಿನ್ ಸಿಗದೆ ಸೋಂಕಿತರು ಕೂಡ ಪರದಾಟವನ್ನ ನಡೆಸಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಇನ್ನು ಪ್ರಮುಖವಾಗಿ ಗಮನಿಸಬೇಕು ಅಲ್ಲಿ ವಂತ ಕನ್ನಡಿಗರು ತಮ್ಮ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಯೂಟ್ಯೂಬ್ ಚಾನೆಲ್ ನಲ್ಲೂ ಕೂಡ ಅಲ್ಲಿದ ಪರಿಸ್ಥಿತಿಯನ್ನ ವಿವರಿಸಿ ಅಲ್ಲಿನ ಚಿತ್ರಣವನ್ನ ಕೂಡ ಹೇಳ್ತಾ ಇದ್ದಾರೆ ತಮಗೆ ಮೆಡಿಸಿನ್ ಕೂಡ ಸಿಗ್ತಾ ಇಲ್ಲ ಸಾಮಾನ್ಯವಾಗಿ ಶೀತ ಕೆಮ್ಮು ಜ್ವರಕ್ಕೆ ಸಿಗುವಂತ ಮೆಡಿಸಿನ್ ಕೂಡ ಸಿಗ್ತಾ ಇಲ್ಲ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ರೆ 7 ದಿನಗಳ ತನಕ ಕಾಯಬೇಕಾದಂತ ಪರಿಸ್ಥಿತಿ ಕೂಡ ನಮಗೆ ಇದೆ ಅನ್ನುವಂತ ತಮ್ಮ ಅಲ್ಲಿನ ಒಂದು ಚಿತ್ರಣವನ್ನ ಜೊತೆಗೆ ತಮಗೆ ಆಗ್ತಾ ಇರುವಂತ ಕಷ್ಟವನ್ನ ಹೇಳ್ಕೊತಾ ಇದ್ದಾರೆ ಆದರೆ ಚೀನಾ ಸರ್ಕಾರ ಮಾತ್ರ ಇಷ್ಟು ಪ್ರಮಾಣದಲ್ಲಿ ಸಾವಾಗ್ತಾ ಇದೆ ಅಥವಾ ಎಷ್ಟು ಜನ ಸೋಂಕಿತರಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಬಿಟ್ಟುಕೊಳ್ತಾ ಇಲ್ಲ ಆದರೆ ಈಗಾಗಲೇ ಅಲ್ಲಿರುವಂತ ಸ್ಥಳೀಯ ಮಾಧ್ಯಮಗಳು ಹಾಗೆ ಜೊತೆಗೆ ಸೋಶಿಯಲ್ ಮೀಡಿಯಾದಲ್ಲಿ ವರದಿ ಆಗ್ತಾ ಇರೋ ಪ್ರಕಾರ ಈಗಾಗಲೇ ಸುಮಾರು 3 ಕೋಟಿಗೂ ಅಧಿಕ ಜನರಿಗೆ ಕೊರೋನಾ ಸೋಂಕು ಹರಡಿದೆ ಈಗಾಗಲೇ ಅಲ್ಲಿ ನಮಗೆ ಲಾಕ್ ಡೌನ್ ಬೇಡ ನಮಗೆ ಫ್ರೀಡಂ ಬೇಕು ಅಂತ ಅಲ್ಲಿನ ಜನ ಕೂಡ ಯಾವುದೇ ರೀತಿ ಕೋವಿಡ್ ನಿಯಮಾವಳಿಗಳನ್ನು ಕೂಡ ಪಾಲನೆ ಮಾಡದೆ ಆರಾಮಾಗಿ ಇದ್ದಿದ್ದೆ ಇಷ್ಟೊಂದು ಪ್ರಮಾಣದಲ್ಲಿ ಸ್ಪ್ರೆಡ್ ಆಗೋದಕ್ಕೆ ಕಾರಣ ಆಗಿದೆ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ